ನಮಸ್ತೆ ಕರ್ನಾಟಕ ತಕ್ಕಗೆ ಸ್ವಾಗತ ನಾನು ಶ್ರೀ ಇವತ್ತಿನ ನ್ಯೂಸ್ ಪೇಪರ್ಗಳಲ್ಲಿ ಪ್ರಮುಖ ಸುದ್ದಿ ಏನಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಸೊ ಇವತ್ತು ಆಲ್ಮೋಸ್ಟ್ ಎಲ್ಲ ಪತ್ರಿಕೆಯಲ್ಲೂ ಇರುವಂತಹ ವಿಚಾರ ಅಂತಂದರೆ ಅಮಿತ್ ಶಾ ಬಂದು ಹೋದ ನಂತರದಲ್ಲಿ ಏನೇನಾಯಿತು ಅವರು ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳಾಯಿತು ಏನು ಒಂದಷ್ಟು ಊಹಾಪೋಹಗಳಿತ್ತು ಅದಕ್ಕೆಲ್ಲ ಈಗ ತೆರೆ ಬಿದ್ದಿದೆ ಸೊ ಆ ಡೆವಲಪ್ಮೆಂಟ್ಸ್ಗಳ ಬಗ್ಗೆನೇ ಹೆಚ್ಚಿನ ಸುದ್ದಿ ಇರುವಂಥದ್ದನ್ನು ನಾವು ಗಮನಿಸಬಹುದು ಕನ್ನಡಪ್ರಭದಲ್ಲೂ ಕೂಡ ಎಲೆಕ್ಷನ್ ರಾಜಕೀಯ ನಮಗೆ ಬಿಡಿ ಆಡಳಿತ ನೋಡಿಕೊಳ್ಳಿ ಅನ್ನುವಂಥ ಒಂದು ಹೆಡ್ಲೈನ್ನೊಂದಿಗೆ ಸುದ್ದಿಯನ್ನು ವಿತ್ತರ ಮಾಡಿದ್ದಾರೆ ಸೊ ನಿಮ್ಮ ಬಿ ಎಸ್ ವೈ ನಾಯಕತ್ವದಲ್ಲಿಯೇ ಮುಂದಿನ ಚುನಾವಣೆ ಅನ್ನುವಂಥ ಸೂಚನೆಯನ್ನು ಸಿ ಎಂಗೆ ಅಮಿತ್ ಶಾ ನೀಡಿದ್ದಾರೆ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದನ್ನು ಬಿ ಜೆ ಪಿಗರಿಗೆ ಆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಯಾಕಂದರೆ ಬಿ ಎಲ್ ಸಂತೋಷ್ ಅವರ ಸ್ಟೇಟ್ಮೆಂಟ್ ನಂತರದಲ್ಲಿ ಬಿ ಜೆ ಪಿಯಲ್ಲೇ ಈ ಬಗ್ಗೆ ಚರ್ಚೆ ಶುರುವಾಗಿತ್ತು ಓ ನಾಯಕತ್ವ ಬದಲಾವಣೆ ಆಗುತ್ತೆ ಮುಂದಿನ ಚುನಾವಣೆಯ ದೃಶ್ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಏನೋ ಬಹಳ ದೊಡ್ಡದಾಗಿ ಹೈಕಮಾಂಡ್ ಪ್ಲ್ಯಾನ್ ಮಾಡ್ತಾ ಇದೆ ಅನ್ನುವಂಥ ಒಂದಷ್ಟು ತಳಮಳ ಬಿ ಜೆ ಪಿಗರಲ್ಲಿತ್ತು ಆದರೆ ಅಮಿತ್ ಶಾ ಅವರು ಬಂದು ಹೋದ ನಂತರದಲ್ಲಿ ಇದಕ್ಕೆಲ್ಲ ಒಂದು ಸ್ವಲ್ಪ ಮಟ್ಟಿಗಿನ ತೆರೆ ಬಿದ್ದಂಥ ಒಂದು ಸನ್ನಿವೇಶ ಕಂಡು ಬರ್ತಾ ಇದೆ ಅದರ ಜೊತೆಗೆ ಅವರು ಸಿ ಎಂ ಜೊತೆ ಮಾತನಾಡಿದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ನೀವು ನಿರಾತಂಕವಾಗಿಡಿ ನೀವು ಯಾವುದೇ ವಿಚಾರವಾಗಿ ತಳಕೆಡಿಸ್ಕೊಳ್ಬೇಡಿ ಆಡಳಿತದ ಕಡೆ ಗಮನ ಕೊಡಿ ಅಭಿವೃದ್ಧಿ ಕಡೆಗೆ ಗಮನ ಕೊಡಿ ಮತ್ತು ಪ್ರತಿಪಕ್ಷಗಳ ಟೀಕೆಗೆ ಸರಿಯಾಗಿ ತಿರುಗೇಟನ್ನು ನೀಡಿ ಬೇರೆ ವಿಚಾರಗಳೇನಿದೆ ಅಂದರೆ ಎಲೆಕ್ಷನ್ ಆಗಿರಬಹುದು ರಾಜಕೀಯ ಇಂಥ ವಿಚಾರಗಳನ್ನು ನಮಗೆ ಬಿಡಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ ಹಾಗೆ ನಿಮ್ಮ ಮತ್ತು ಬಿ ಎಸ್ ವೈ ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆಗೆ ಹೋಗ್ತೀವಿ ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ಕೂಡ ಬೊಮ್ಮಾಯಿಗೆ ನೀಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಅದರ ಜೊತೆಗೆ ಅದಾದ ನಂತರದಲ್ಲಿ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅನ್ನುವಂಥ ಹೇಳಿಕೆಗಳನ್ನು ಬಿ ಜೆ ಪಿ ನಾಯಕರು ಕೂಡ ನೀಡಿದರು ಅಂದರೆ ಅವರಲ್ಲೇ ಇದ್ದಂಥ ಒಂದಷ್ಟು ಏನಿತ್ತು ಅದೆಲ್ಲವೂ ಕೂಡ ಅಮಿತ್ ಶಾ ಅವರ ಭೇಟಿಯ ನಂತರ ಮತ್ತು ಅಮಿತ್ ಶಾ ಹಾಗೆ ಬೊಮ್ಮಾಯಿ ಅವರ ಮಾತುಕತೆಯ ನಂತರದಲ್ಲಿ ಅದೆಲ್ಲವೂ ಕ್ಲಿಯರ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ ಹಾಗೆ ಈಗ ಬಿ ಜೆ ಪಿ ನಾಯಕರು ಕೂಡ ಬೊಮ್ಮಾಯಿ ನೇತೃತ್ವದಲ್ಲೇ ನಾವು ಮುಂದಿನ ಚುನಾವಣೆಗೆ ಹೋಗ್ತೇವೆ ಅನ್ನುವಂಥದ್ದನ್ನು ಒಕ್ಕುರಳ ದನಿಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅವರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಿ ನೋಡಬಹುದು ಆದರೆ ಒಂದಷ್ಟು ವಿಚಾರಗಳೇನಿದೆ ಅಂದರೆ ಕೋರ್ ಕಮಿಟಿ ಸಭೆ ಮಾಡದೆ ವಾಪಸ್ ತೆರಳಿದ್ದಂಥದ್ದಾಗಿರಬಹುದು ದಿಢೀರ್ ಅಂತ ಹೇಳಿ ಸಭೆಯನ್ನು ರದ್ದು ಮಾಡಿದ್ದಾಗಿರಬಹುದು ಇದೆಲ್ಲ ಇನ್ನೂ ಕೂಡ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದೆ ಒಂದು ಸಣ್ಣ ಮಟ್ಟಿಗಿನ ತಳಮಳ ಪಕ್ಷದಲ್ಲಿ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಅದರ ಜೊತೆಗೆ ಇನ್ನು ಕೆಲವು ದಿನಗಳಲ್ಲಿ ಸಂಪುಟ ಪುನರ್ರಚನೆ ಮಾಡೋ ವಿಚಾರವಾಗಿಯೂ ಕೂಡ ಅಮಿತ್ ಶಾ ಸುಳಿವು ನೀಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಆ ಸುದ್ದಿಯನ್ನು ನೋಡಬಹುದು ಅದರ ಜೊತೆಗೆ ನೈಟ್ ಕ್ಲಬ್ನಲ್ಲಿ ರಾಹುಲ್ ಗಾಂಧಿ ಇದ್ದಂಥ ಒಂದು ವಿಚಾರ ಏನು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು ಮತ್ತು ಬಿ ಜೆ ಪಿಯ ಹಲವು ನಾಯಕರು ಇದನ್ನು ಟ್ವೀಟ್ ಮಾಡಿದರು ಅವರದ್ದೇ ಆದಂಥ ಕ್ಯಾಪ್ಷನ್ಸ್ಗಳನ್ನು ಇದಕ್ಕೆ ಕೊಟ್ಟಿದ್ದರು ಸೊ ಇದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅದರ ಜೊತೆಗೆ ಕಾಂಗ್ರೆಸ್ನ ಕೆಲ ನಾಯಕರು ಇದನ್ನು ಸಮರ್ಥಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಅದರಲ್ಲೂ ಇನ್ನೂ ಕೆಲ ನಾಯಕರು ತಮ್ಮ ಡಿ ಪಿಗೆ ರಾಹುಲ್ ಗಾಂಧಿ ಅವರ ಈ ವಿಡಿಯೋ ಸ್ಕ್ರೀನ್ಶಾಟನ್ನು ಡಿ ಪಿ ಹಾಕೊಳ್ಳೋದ್ರ ಮುಖಾಂತರ ಇದರಲ್ಲಿ ಏನು ತಪ್ಪಿದೆ ಅವ್ರಿಗೇನು ಖಾಸಗಿ ಬದುಕನ್ನೋದೇ ಇರಲ್ವಾ ಸ್ನೇಹಿತರೊಬ್ಬರ ಮದುವೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ತೆಗೆದಂಥ ವಿಡಿಯೋ ಇದು ಅನ್ನುವಂಥದ್ದನ್ನು ಹೇಳೋ ಮೂಲಕ ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು ನೇಪಾಳದಲ್ಲಿ ಕಾಂಗ್ರೆಸ್ ವರಿಷ್ಠನ ಮೋಜು ಮಸ್ತಿ ಅನ್ನುವಂಥದ್ದನ್ನು ಬಿ ಜೆ ಪಿ ಟ್ವೀಟ್ ಮಾಡಿತು ಸ್ನೇಹಿತರ ಮದುವೆಗೆ ರಾಹುಲ್ ಗಾಂಧಿ ಹೋಗೋದು ತಪ್ಪ ಅಂತ ಕಾಂಗ್ರೆಸ್ ತಿರುಗೇಟು ನೀಡುವಂಥ ಒಂದು ಪ್ರಯತ್ನ ಮಾಡ್ತು ಸೊ ಇದನ್ನು ಬೇರೆ ಬೇರೆ ರೀತಿಯಾಗಿ ಬಿ ಜೆ ಪಿ ಟೀಕೆಗೆ ಒಂದು ತೀಕ್ಷ್ಣ ಪ್ರತಿಕ್ರಿಯೆ ಕೊಡುವಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ನ ವಕ್ತಾರ ರಣದೀಪ್ ಸುರ್ಜೇವಾಲಾ ಮಾಡಿದ್ರು ಸ್ನೇಹಿತೆಯ ಮದುವೆಗಾಗಿ ರಾಹುಲ್ ನೇಪಾಳಕ್ಕೆ ಹೋಗಿದ್ದಾರೆ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನಗಳಾಯಿತು ಇದು ನಿನ್ನೆ ಇಡೀ ದಿನ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗರ ನಡುವಿನ ಒಂದು ಪ್ರತಿಕ್ರಿಯೆಗೆ ಒಂದು 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 ರೀತಿಯಾದಂಥ ವಾಗ್ವಾದಕ್ಕೂ ಕೂಡ ಇದು ಎಡೆ ಮಾಡಿಕೊಟ್ಟಿತ್ತು ಮತ್ತೊಂದು ಸುದ್ದಿ ಈ ಪಿ ಎಸ್ ಐಯ ಪರೀಕ್ಷೆಯಲ್ಲಿ ನಡೆದಂತಹ ಅಕ್ರಮದ ವಿಚಾರ ಏನಿದೆ ದಿನ ದಿನವೂ ಇದರಲ್ಲಿ ಹೊಸ ವಿಚಾರಗಳು ಕೇಳಿಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಮತ್ತು ಇದರ ಆಳ ಅಗಲ ಅಗದಷ್ಟು ಒಂದು ರೀತಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಇದರಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಸೊ ಈಗ ಒಂದು ವಿಚಾರ ಅಂತಂದರೆ ಹೂಕುಂಡದಲ್ಲಿ ಬ್ಲೂಟೂತನ್ನು ಅಭ್ಯರ್ಥಿ ಬಚ್ಚಿಟ್ಟಿದ್ರು ಅನಂತರದಲ್ಲಿ ಎಕ್ಸಾಮ್ಗೆ ಹೋಗುವಂಥ ಸಂದರ್ಭದಲ್ಲಿ ಆ ಬ್ಲೂಟೂತನ್ನು ಪಡೆದು ಹೋಗಿದ್ರು ಅನ್ನುವಂಥದ್ದು ಕೂಡ ಇಲ್ಲಿಗೆ ಗೊತ್ತಾಗ್ತಾ ಇದೆ ಅಂದರೆ ಯಾವ ರೀತಿ ತಪಾಸಣಾ ಸಿಬ್ಬಂದಿಯ ಕಣ್ತಪ್ಪಿಸಿ ಪರೀಕ್ಷಾ ಕೇಂದ್ರಕ್ಕೆ ಬ್ಲೂಟೂತನ್ನು ಯಾವ ರೀತಿ ಕೊಂಡೊಯ್ತಾ ಇದ್ರು ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಈ ಸುದ್ದಿಯನ್ನು ಕೂಡ ಗಮನಿಸಬಹುದಾಗಿದೆ ಹಾಗೆ ಅಕ್ಷಯ ತೃತೀಯ ಅಕ್ಷಯ ತೃತೀಯಾಗೆ ಹದಿನೈದು ಸಾವಿರ ಕೋಟಿ ಮೌಲ್ಯದ ಚಿನ್ನ ಮಾರಾಟವಾಗಿದೆ ಸಹಜವಾಗಿ ಅಕ್ಷಯ ತೃತೀಯ ದಿನ ಏನಾದರೂ ಒಂದು ಹೊಸದ ಖರೀದಿ ಮಾಡಬೇಕು ಅದರಲ್ಲೂ ಚಿನ್ನ ಖರೀದಿ ಮಾಡಿದ್ರೆ ತುಂಬ ಶ್ರೇಷ್ಠ ಸೊ ಈ ರೀತಿಯಾದಂಥದ್ದನ್ನೆಲ್ಲ ನೋಡ್ತೀವಿ ಮತ್ತು ಇದು ವರ್ಷ ವರ್ಷ ಇದನ್ನು ನಡ್ಕೊಂಡು ಬರ್ತಾ ಇದೆ ಕೂಡ ವರ್ಷ ವರ್ಷ ಆ ದಿನ ಅಂದರೆ ಅಕ್ಷಯ ತೃತೀಯ ದಿನದಂದು ಚಿನ್ನದ ವ್ಯಾಪಾರ ವಹಿವಾಟು ಬಹಳ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದನ್ನು ನೋಡ್ಬೋದು ಈ ಬಾರಿ ಕೂಡ ಅದೇ ರೀತಿಯಾಗಿ ಆಗಿದೆ ಕಳೆದ ಎರಡು ವರ್ಷಗಳಲ್ಲಿ ಕೋವಿಡ್ ಸಂಕಷ್ಟದ ಪರಿಸ್ಥಿತಿ ಏನಿತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ಚಿನ್ನದ ವ್ಯಾಪಾರ ಸ್ವಲ್ಪ ಡಲ್ಲಾಗೇ ಇತ್ತು ಅಂದರೆ ನಿರೀಕ್ಷಿತ ಮಟ್ಟದಲ್ಲಿ ಆಗಿರಲಿಲ್ಲ ಆದರೆ ಈ ಬಾರಿ ಎರಡು ವರ್ಷಗಳ ಬಳಿಕ ಈ ಬಾರಿ ಭರ್ಜರಿಯಾಗಿ ಮಾರಾಟ ಆಗಿದೆ ಹದಿನೈದು ಸಾವಿರ ಕೋಟಿ ಮೌಲ್ಯದ ಚಿನ್ನ ಮಾರಾಟವಾಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಹಾಗೆ ಇನ್ನು ವಿಜಯ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಇಲ್ಲೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತ ಅಮಿತ್ ಶಾ ವಿಸಿಟ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸುದ್ದಿಗಳನ್ನು ಗಮನಿಸಬಹುದು ಅದರ ಜೊತೆಗೆ ಅಮಿತ್ ಶಾ ಊಟದ ವೇಳೆ ಹಲವು ವಿಚಾರಗಳು ಚರ್ಚೆಯಾಗಿರುವಂಥದ್ದು ಹಾಗೆ ಮೂರು ಡಿ ಸಿ ಎಮ್ಗಳನ್ನು ಮಾಡ್ತಾರೆ ಯಾಕಂದರೆ ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಪ್ರಾದೇಶಿಕವಾಗಿ ಮತ್ತು ಜಾತಿವಾರು ಹೀಗೆ ಆ ಪ್ರಾತಿನಿಧ್ಯತೆಯನ್ನು ಕೊಡಬೇಕಾಗತ್ತೆ ಆದ್ಯತೆಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಮೂರು ಡಿ ಸಿ ಎಮ್ಗಳನ್ನು ಮಾಡ್ತಾರೆ ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂಥದ್ದೊಂದು ಸುಳಿವು ನೀಡಿದ್ದಾರೆ ಅನ್ನುವಂಥ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ದಾರೆ ಸಿ ಎಂ ಬದಲಿಲ್ಲ ಎಲೆಕ್ಷನ್ಗೂ ಅವರೇ ನಾಯಕ ಅನ್ನುವಂಥ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದಾಗಿರಬಹುದು ಹಾಗೆ ಏನು ಅಮಿತ್ ಶಾ ಅವರ ಹಲವಾರು ಸಭೆಗಳು ನಿಗದಿಯಾಗಿತ್ತು ದಿಢೀರ್ ಅಂತ ಹೇಳಿ ಆ ಸಭೆಗಳು ಕ್ಯಾನ್ಸಲ್ ಆಗಿರುವಂಥ ಒಂದು ವಿಚಾರ ಅದಕ್ಕೆ ಏನು ಕಾರಣ ಇರಬಹುದಾಗಿತ್ತು ಅನ್ನುವಂಥದ್ದು ಹಾಗೆ ಅಮಿತ್ ಶಾ ಭೋಜನ ಕೂಟದ ಬಳಿಕ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಮತ್ತು ಕೋರ್ ಕಮಿಟಿ ಸದಸ್ಯರೊಂದಿಗೆ ಸಭೆ ನಡೆಸಬೇಕಿತ್ತು ಆ ಸಭೆ ಆಗಲಿಲ್ಲ ಕೇವಲ ಭೋಜನಕ್ಕೆ ಮಾತ್ರ ಅಂದರೆ ಆ ಸಂದರ್ಭದಲ್ಲಿ ಏನೇನು ಚರ್ಚೆ ಆಯಿತು ಅದಕ್ಕಷ್ಟೇ ಇದು ಸೀಮಿತವಾಯಿತು ಅದರ ಜೊತೆಗೆ ಒಂದು ನಾವು ನೋಡ್ಬೋದು ಈಗ ಆಲ್ರೆಡಿ ಸುಮಾರು ಒಂದು ಆರು ತಿಂಗಳಿಂದ ಈ ಒಂದು ಟಾಕ್ ಇದೆ ಬಿ ಜೆ ಪಿಯಲ್ಲಿ ಅಂದರೆ ಸಂಪುಟ ಪುನರ್ರಚನೆ ಆಗುತ್ತೆ ಇಂತಿಂಥವರಿಗೆ ಸ್ಥಾನ ಸಿಗುತ್ತೆ ಇಂತಿಂಥವ್ರನ್ನ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವಂಥದ್ದು ಆದರೆ ಈಗ ಪರಿಸ್ಥಿತಿ ಆ ರೀತಿಯಾಗಿಲ್ಲ ಯಾಕಂದರೆ ಅಮಿತ್ ಶಾ ಅವರ ಕಡೆಯಿಂದಲೇ ಒಂದು ಸುಳಿವು ಸಿಕ್ಕಿದೆ ಸೊ ಹಾಗಾಗಿ ಅಮಿತ್ ಶಾ ಕಡೆಯಿಂದ ಸುಳಿವು ಸಿಕ್ಕಿರೋದ್ರಿಂದ ಇಲ್ಲಿ ಒಂದು ಸ್ಪಷ್ಟನೆ ಅಂತೂ ಇದೆ ಅಂದರೆ ಸಂಪುಟ ಪುನರ್ರಚನೆ ಆಗೇ ಆಗುತ್ತೆ ಆದರೆ ಯಾರಿಗೆ ಸ್ಥಾನ ಸಿಗುತ್ತೆ ಈಗಿರುವಂಥ ಯಾವ ಸಚಿವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಇಲ್ಲ ಮೋದಿ ವಿದೇಶ ಪ್ರವಾಸ ಮುಗಿಸಿ ವಾಪಸ್ಸಾದ ಬಳಿಕ ಇದರ ಬಗ್ಗೆ ಒಂದು ಸ್ಪಷ್ಟನೆ ಸಿಗುವಂಥ ಸಾಧ್ಯತೆ ಇದೆ ಯಾಕೆಂದರೆ ಸಿ ಎಮ್ ಎ ಹಲವು ಬಾರಿ ದೆಹಲಿಗೆ ಹೋಗಿದರೂ ಕೂಡ ಈ ವಿಚಾರದ ಬಗ್ಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ ಬಟ್ ಈಗ ಮತ್ತೆ ಅಮಿತ್ ಶಾ ಕಡೆಯಿಂದಲೇ ಸುಳಿವು ಸುಳಿವು ಸಿಕ್ಕಿರೋದ್ರಿಂದ ಮತ್ತೆ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ಬಿ ಜೆ ಪಿ ವಲಯದಲ್ಲಿ ಗರಿಗೆದಿರುವುದರಿ ಯಾವುದೇ ಅನುಮಾನ ಇಲ್ಲ ಆಬಿಯಸ್ಲಿ ಯಾರಿಗೆಲ್ಲ ಒಂದು ನಿರೀಕ್ಷೆ ಇದೆ ಅವರೆಲ್ಲ ತಮ್ಮ ಲಾಭಿಯನ್ನು ಮುಂದುವರೆಸ್ತಾರೆ ಮತ್ತು ಹೇಗಾದರೂ ಸರಿ ಸಂಪುಟದಲ್ಲಿ ಉಳ್ಕೊಳ್ಬೇಕು ಅನ್ನುವಂಥ ಒಂದಷ್ಟು ಪ್ರಯತ್ನಗಳು ಕೂಡ ಹಾಲಿ ಸಚಿವರಿಂದ ನಡೆಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಯಾರು ತಮ್ಮ ತಮ್ಮ ಇಲಾಖೆಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ವೋ ಅವರನ್ನೆಲ್ಲ ಈ ಬಾರಿ ಸಂಪುಟದಿಂದ ಕೈ ಸಾಧ್ಯತೆಗಳಿದೆ ಹೊಸಬರಿಗೆ ಅಂದರೆ ಈಗ ಆಲ್ರೆಡಿ ಐದು ಸ್ಥಾನ ಖಾಲಿ ಇದೆ ಮತ್ತು ನಾಲ್ಕೈದು ಜನರನ್ನು ಸಂಪುಟದಿಂದ ಕೈಬಿಟ್ಟು ಒಟ್ಟಾರೆಯಾಗಿ ಸುಮಾರು ಒಂದು ಹತ್ತು ಹೊಸಬರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ ಹಾಗೆ ಪ್ರಜಾವಾಣಿಯ ಸುದ್ದಿಯನ್ನು ನಾವು ಗಮನಿಸುವುದಾದರೆ ಇಲ್ಲೂ ಕೂಡ ಸಂಪುಟ ಪುನರ್ರಚನೆ ಖಚಿತ ಅನ್ನುವಂಥ ಒಂದು ಸುದ್ದಿ ಬಿತ್ತರವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಬೊಮ್ಮಾಯಿ ನಾಯಕತ್ವ ಅಬಾಧಿತ ನಾಲ್ವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಅಂದರೆ ಮೂರ್ನಾಲ್ಕು ಮಂದಿಗೆ ಇಲ್ಲಿ ಉಪಮುಖ್ಯಮಂತ್ರಿ ಪಟ್ಟ ಕಟ್ಟುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದರ ಜೊತೆಗೆ ಆದಷ್ಟು ಬೇಗ ಅಂದರೆ ಎರಡು ಮೂರು ದಿನದಲ್ಲೇ ಸಂಪುಟ ವಿಸ್ತರಣೆ ಆಗುವಂಥ ವಿಶ್ವಾಸ ಇದೆ ಅಮಿತ್ ಶಾ ಸಂಪುಟ ವಿಸ್ತರಣೆಯ ಅಂತಿಮ ತೀರ್ಮಾನ ತೆಗೆದುಕೊಂಡೇ ಬಂದಿದ್ದಾರೆ ಅನ್ನುವಂಥದ್ದನ್ನು ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಇದರಿಂದ ಈಗ ಪಕ್ಷದಲ್ಲಿ ಒಂದಷ್ಟು ಚಟುವಟಿಕೆಗಳು ಗರಿಗೆದರಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಮತ್ತು ಪ್ರಧಾನಿ ಮೋದಿ ವಾಪಸ್ಸಾದ ನಂತರದಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಆದರೆ ಒಂದು ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಇರಬೇಕಾದಂಥ ವಿಚಾರ ಅಂತಂದರೆ ಕಂಪ್ಲೀಟಾಗಿ ನಾಯಕತ್ವವೇ ಬದಲಾಗಿ ಹೋಗುತ್ತೆ ಅನ್ನುವಂಥ ತಳಮಳದಲ್ಲಿದ್ದಂಥ ಬಿ ಜೆ ಪಿಗರಿಗೆ ಒಂದು ಕಡೆ ಒಂದು ರಿಲೀಫ್ ಅಂತೂ ಸಿಕ್ಕಿದೆ ಅದರ ಜೊತೆಗೆ ಯಾಕಂದರೆ ಇಲ್ಲಿ ನಾವು ಒಂದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಯಾರನ್ನೆಲ್ಲ ಯಾಕಂದರೆ ಹಿರಿಯ ಸಚಿವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ ಹಿರಿಯ ಸಚಿವರು ಈಗೇನಿದ್ದಾರೆ ಅವರನ್ನು ಪಕ್ಷ ಸಂಘಟನೆಗೆ ಬಳಕೆ ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥದ್ದಿದೆ ಅದರ ಜೊತೆಗೆ ಸಿ ಕೂಡ ಅಮಿತ್ ಶಾ ಅವರೊಂದಿಗೆ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ಸೂಕ್ಷ್ಮವಾಗಿ ಅಮಿತ್ ಶಾ ಅವರಿಗೆ ಹೇಳಿದ್ದಾರೆ ಅಂದರೆ ದೊಡ್ಡ ಮಟ್ಟದಲ್ಲಿ ಪುನರ್ರಚನೆ ಆದರೆ ಅದು ಬೇ ಅಂದರೆ ಅನಗತ್ಯ ಸಮಸ್ಯೆಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ ಹಾಗಾಗಿ ಸಣ್ಣ ಮಟ್ಟದಲ್ಲಿ ಪುನರ್ರಚನೆ ಮಾಡಬೇಕಾದಂಥ ಅಗತ್ಯ ಇದೆ ಇದೆ ಅನ್ನುವಂಥ ವಿಚಾರವನ್ನು ಅಮಿತ್ ಶಾಗೆ ಮನದಟ್ಟು ಮಾಡಿದ್ದಾರೆ ಸೂಕ್ಷ್ಮವಾಗಿ ಈ ವಿಚಾರವನ್ನು ಹೇಳಿದ್ದಾರೆ ಆದರೆ ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಈ ಸುದ್ದಿ ನಾವು ಪ್ರಜಾವಾಣಿಯಲ್ಲಿ ನೋಡಬಹುದು ಅದರ ಜೊತೆಗೆ ವಿಜಯವಾಣಿಯಲ್ಲೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸುದ್ದಿಗಳಿದೆ ಪುನರ್ರಚನೆ ಸಂಪುಟ ಪುನರ್ರಚನೆ ವಿಚಾರ ಆಗಿರಬಹುದು ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋಗಿರೋದ್ರಿಂದ ಏನು ಒಂದು ಸಂದೇಶ ರವಾನೆಯಾಗಿದೆ ಈ ಎಲ್ಲ ವಿಚಾರಗಳನ್ನು ನೋಡಬಹುದು ಅದರ ಜೊತೆಗೆ ಪ್ರಮುಖವಾಗಿ ಒಂದು ಅಂದರೆ ಪತ್ನಿ ಜೊತೆಗೆ ಸಲುಗೆ ಬೆಳೆಸದಂತೆ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ವ್ಯಕ್ತಿಯೊಬ್ಬನನ್ನು ಕೊಲೆ ಮಾಡಲಾಗಿತ್ತು ಈಗ ಆ ಆರೋಪಿಗಳನ್ನು ಬಂಧಿಸಿದ್ದಾರೆ ಒಂಬತ್ತು ಆರೋಪಿಗಳನ್ನು ಚಂದ್ರಾಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ನದೀಮ್ ಸ್ವಂತ ಬಟ್ಟೆ ಅಂಗಡಿಯನ್ನು ಹೊಂದಿದ್ರು ಜೋಹೆಬ್ ಆಗಾಗ ಆತನೊಂದಿಗೆ ಜಗಳ ಮಾಡ್ತಾ ಇದ್ದ ಅಸಹಜ ಸಾವು ಅಂತ ಬಿಂಬಿಸಲು ಜೋಹೆಬ್ ಶವವನ್ನು ಆರೋಪಿಗಳು ಫುಟ್ಪಾತ್ನಲ್ಲಿ ಮಲಗಿಸಿ ಪರಾರಿಯಾಗಿದ್ರು ಆದರೆ ಪ್ರಕರಣ ನಡೆದ ಬಳಿಕ ನದೀಮ್ ಬಟ್ಟೆ ಅಂಗಡಿ ತೆರೆದಿರಲಿಲ್ಲ ಹೀಗಾಗಿ ಆತನ ಮೇಲೆ ಅನುಮಾನ ಬಂದಿತ್ತು ಪತಿಯ ಕೊಲೆಗೆ ಶಬ್ರೀನ್ ಸಹಕರಿಸಿದ್ಲಾ ಅಥವಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಮೂಲೆಗಳು ತಿಳಿಸಿದೆ ಅದರ ಕಾರಣ ಮಾತ್ರ ಪತ್ನಿಯ ಜೊತೆಗೆ ಸಲುಗೆ ಬಳಸಿದ್ರು ಅಂತ ಹೇಳಿ ಪತಿ ಒಂದೆರಡು ಮೂರು ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಇದೇ ಕಾರಣಕ್ಕೆ ಆತನನ್ನು ಕೊಲೆ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಪೊಲೀಸರು ತಮ್ಮ ತನಿಖೆಯಲ್ಲಿ ಕಂಡುಕೊಂಡಿದ್ದಾರೆ ಇದೇ ವಿಚಾರವನ್ನು ಬಹಿರಂಗ ಕೂಡ ಪಡಿಸಿದ್ದಾರೆ ಸೊ ಈ ಪ್ರಮುಖ ವಿಚಾರಗಳು ಇವತ್ತಿನ ದಿನಪತ್ರಿಕೆಗಳಲ್ಲಿರುವಂಥದ್ದನ್ನು ನೋಡಬಹುದು ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ